ಕಂಬದ ಕೋಣೆ ಸೊಸೈಟಿಯಲ್ಲಿ ಭಾರಿ ಗೋಲ್ಮಾಲ್. ಅಜ್ಜಿಯ ಜಿಪಿಎ ಬಳಸಿ ಮೊಮ್ಮಗನಿಗೆ 25 ಲಕ್ಷ ಸಾಲ ಕೊಡಬಹುದಾ? ಯಾರದ್ದೋ ದುಡ್ಡಿನಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡಿತ ಸೊಸೈಟಿ. ಬೀದಿಗೆ ಬಂದ ಅಜ್ಜಿಯನ್ನ ರಕ್ಷಿಸುವವರು ಯಾರು? ದಾಖಲೆ ದುರ್ಬಳಕೆ ಮಾಡಿ ಬೇರೆಯವರ ಆಸ್ತಿ ಹಣ ಲಪಟಾಯಿಸುವುದನ್ನು ಕೇಳಿದ್ದೇವೆ, ನೋಡಿದ್ದೇವೆ, ಓದಿದ್ದೇವೆ. ಆದರೆ ಮೊಮ್ಮಗನೇ ತನ್ನ ಅಜ್ಜಿಯ 25 ಲಕ್ಷ ರೂಪಾಯಿ ಎತ್ತಿ ಹಾಕಿದ ಘಟನೆ ಬೆಳಕಿಗೆ ಬಂದಿದೆ. ಉಪ್ಪುಂದ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ನಿರ್ದೇಶಕನೇ ಈ ಗೋಲ್ಮಾಲ್ ರೂವಾರಿ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಈತ ಅಜ್ಜಿ ಹೆಸರಿನ ಜಿಪಿಎಯನ್ನೇ ಬಳಸಿಕೊಂಡು ಆಕೆಯ ಮೊಮ್ಮಗನನ್ನ ಪೊಸಲಾಯಿಸಿ ಆತನಿಂದ ಸಹಿ ಪಡೆದು 25 ಲಕ್ಷ ಹಣ ಪಡೆದು ಯಾಮಾರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಈ ಹಿಂದಿನಿಂದಲೂ ಗೋಲ್ಮಾಲ್ ನಡೀತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಪ್ರಕರಣ ಏನು ಅಂತ ನೋಡೋದಾದ್ರೆ, ಕಂಬದ ಕೋಣೆ ನಿವಾಸಿ ಪುಟ್ಟಿ ಪೂಜಾರ್ತಿ ಎಂಬುವರಿಗೆ ಸೇರಿದ 1.30 ಎಕರೆ ಜಾಗ ಇದ್ದು ಅವರ ಮಕ್ಕಳು ವ್ಯವಹಾರಕ್ಕಾಗಿ ಜಿಪಿಎ ಮಾಡಿಕೊಂಡಿದ್ರು. ಆದರೆ ತುರ್ತು ಕಾರಣಕ್ಕಾಗಿ 6 ವರ್ಷಗಳ ಹಿಂದೆ 3 ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು. 2015 ನಮ್ಮ ಅಜ್ಜಿ ಆರ್ ಟಿ ಸಿ ಮೇಲೆ 7 ಲಕ್ಷ ಲೋನ್ ನಮ್ಮ ಅಜ್ಜಿ ಮಾಡಿತ್ತು. ಮನೆ ಇದು ಅಜ್ಜಿ ಮೊಮ್ಮಗಳ ಮದುವೆ ಪರ್ಪಸ್ಸಿಗೆ ನಾವು ಮಾಡಿತ್ತು 2 ಲಕ್ಷ. ಅದು ಅಜ್ಜಿ ನಾವೇ ತೆಗ್ದು ಸಾಲನೇ, ನನ್ನ ಹೆಸರಲ್ಲ ಅಜ್ಜಿ ಹೆಸರಲ್ಲಿ ಮಾಡಿ ಸಾಲ. ನಾವು ಅದು ಆರ್ ಟಿ ಸಿನ ಡಾಕ್ಯುಮೆಂಟನ್ನು ಇಟ್ಟು 7 ಲಕ್ಷ ಲೋನ್ ಮಾಡಿತ್ತು. ಅದಾದಮೇಲೆ ನಾನು ಅದು ಕಟ್ಟಲಿಕ್ಕೆ ನಾನೇ ಹೋಗ್ತಾಯಿದ್ದೆ. 1 ವರ್ಷ ಪ್ರಾಂಪ್ಟಾಗಿ ಕಟ್ಟಿದೆ. ಅಲ್ಲಿ ಮೋಹನ್ ಪೂಜಾರಿ ಮತ್ತು ದಿನೇಶ್ ಮುಗಿವರ ಪರಿಚಯ ಆದರು. ನಮ್ಮ ಫ್ರೆಂಡ್ ಮುಖಾಂತರ ಪರಿಚಯ ಆದರು. ಅವರು ಪರಿಚಯ ಆದವರು ನಾನು ಪ್ರಾಂಪ್ಟಾಗಿ ಕಟ್ತಾಯಿದ್ದೆ. ಅವರು ಏನು ಮಾಡಿದರು, ಒಂದು ಬೋಟ್ ಮಾಡುವ, ನಿಮ್ಮದು ಆರ್ ಟಿ ಸಿ ಇಲ್ಲೇ ಇದೆಯಲ್ಲ, ನೀವೇನು ಮನೆಯಿಂದ ಏನು ತರೋದು ಬೇಡ, ಮತ್ತು ಮನೆಯಲ್ಲೇನು ಯಾರಿಗೂ ಹೇಳೋದು ಬೇಡ, ನಾವೇ ಎಲ್ಲ ಮಾಡ್ತೀವಿ, A to Z ನಾವೇ ಎಲ್ಲ ರೆಡಿ ಮಾಡ್ತೀವಿ. ಆರ್ ಟಿ ಸಿ ಎಲ್ಲ ಒಳಗಡೆ ಇದ್ದಿದ್ದನ್ನು ನಾವೆಲ್ಲ ರೆಡಿ ಮಾಡ್ತೀವಿ, ನೀನು ಏನು ಮಾಡಬೇಡ, ನೀನು ಬಂದು ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು, ಅಜ್ಜಿನ ಕರ್ಕೊಂಬಂದು ಸಿಗ್ನೇಚರ್ ಹಾಕಿದ್ರೆ ಸಾಕು, ಅಜ್ಜಿಗೂ ಹೇಳೋದು ಬೇಡ, ಮನೆಯವ್ರು ಯಾರಿಗೂ ಹೇಳೋದು ಬೇಡ, ಅದನ್ನೆಲ್ಲ ನಾವೇ ನೋಡ್ಕೊಳ್ತೀವಿ ಅಂತೇಳಿ ರೆಡಿ ಮಾಡಿದರು. 2016 ಡಾಕ್ಯುಮೆಂಟ್ ರೆಡಿ ಆಯಿತು. ನನ್ನ ಕರೆದ್ರು, ನಾನು ಹೋಗಿ ನನಗೇನು ಹೇಳಿದರು, ಫಸ್ಟು ನಿಮ್ಮ ಬೋಟ್ ಮಾಡ್ತೀವಿ, ಬೋಟಲ್ಲಿ ನಿಮಗೊಂದು ಪಾರ್ಟ್ನರ್ಶಿಪ್ ಕೊಡ್ತೀವಿ, ಆಮೇಲೆ ನಾವೇ ಎಲ್ಲ 3 ವರ್ಷದೊಳಗೆ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ನಾವೇ ನಿಮ್ಮ ಮನೆಗೆ ಮುಟ್ಟಿಸ್ತೀವಿ ಆರ್ ಟಿ ಸಿನ ಅಂತ ಹೇಳಿದರು. ನಾನು ಆಯಿತು ಅಂತೇಳಿ ಒಪ್ಕೊಂಡು, ಆವಾಗ ನನಗೇನು ಕೆಲಸ ಇರಲಿಲ್ಲ, ನಂದು ಏನು ಇನ್ಕಮ್ ಇರಲಿಲ್ಲ, 0 ಇನ್ಕಮ್, ನಾನು ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ, ನಾನು ಜಸ್ಟ್ ಏನು ಇದನ್ನು ಹೋಗಿ ಬರ್ತಾಯಿದ್ದೆ ಅಷ್ಟೇ, ನಮ್ಮ ಮನೆಯಲ್ಲಿ ಇದು ದುಡ್ಡು ಕಟ್ಟಲಿಕ್ಕೆ ಹೋಗಿ ಬರ್ತಾಯಿದ್ದೆ ಸೊಸೈಟಿಗೆ. ನನಗೆ ಹಂಗೆ ಪರಿಚಯ, ನನಗೂ ಒಂದು ಆಸೆ ಆಯ್ತು, ಹಾಂ ಇವರು ಓಕೆ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ, ದೊಡ್ಡ ವ್ಯಕ್ತಿಗಳು ಡೈರೆಕ್ಟ್ರ್ ಅಲ್ಲ, ಅಂದರೆ ಸಪೋರ್ಟ್ ಮಾಡ್ತಾ ಇರುವಾಗ ಹಾಂ ಇವರೇನು ನಮಗೇನು ಇದು ಮಾಡೋದಿಲ್ಲ ಅಂತೇಳಿ ನಂಬಿ ಹೋದೆ. ನಂಬಿ ಹೋಗಿ ಎಲ್ಲ ಸಾಲ ಆಯಿತು, 25 ಲಕ್ಷ ಸಾಲ ಮಾಡಿದರು. ಸಾಲ ಮಾಡುವ ನಂಗೆ ಹೇಳಿದ್ರು, ನಂದೇ ಸಿಗ್ನೇಚರ್, ನನ್ನ ಹೆಸರಲ್ಲೇ ಸಾಲ ಆಯಿತು, ಅಜ್ಜಿದ ಡಾಕ್ಯುಮೆಂಟ್. ನಮ್ದು ಏನಾಗಿದೆ ಅಂತ ಹೇಳಿದರೆ, ಅಜ್ಜಿ ಮಕ್ಕಳೆಲ್ಲ ಸೇರಿ ಅಜ್ಜಿಗೆ ಸಾಲ ತೆಗಿಬೋದು ಅಂತೇಳಿ ಜಿ ಪಿ ಎ ಕೊಟ್ಟಿದ್ರು. 2 ಲಕ್ಷ ಸಾಲ ತೆಗೆಯುವಾಗ ಆ ಜಿ ಪಿ ಎ 2015 ಮಾಡಿದ್ದು, 7 ಲಕ್ಷ ಸಾಲಕ್ಕೆ ಅಂತೇಳಿದ್ದು ಮಾಡಿದ್ದದು. ಆ ಡಾಕ್ಯುಮೆಂಟಲ್ಲಿ ಅಲ್ಲಿ ಇತ್ತು, ಅದನ್ನೇ ರೆಡಿ ಮಾಡಿಬಿಟ್ಟು 25 ಲಕ್ಷಕ್ಕೆ ಆ ಜಿ ಪಿ ಎನ್ನು ಇಟ್ಟು 25 ಲಕ್ಷ ಸಾಲ ಮಾಡಿದರು. ಮನೇಲಿ ಯಾರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಅಜ್ಜಿ ಕೂಡ ಗೊತ್ತಿಲ್ಲ. ಆದರೆ ಮಿತಿಯ ಕಾರಣ ಒಡ್ಡಿ 2 ಲಕ್ಷ ಸಾಲ ನೀಡಿದ್ರು. ಬಳಿಕ ಸಾಲದ ಕಂತನ್ನ ಕಟ್ಟುತ್ತಾ ಬಂದಿದ್ರು. ಸಾಲ ಇರೋದ್ರಿಂದ ಅವರ ದಾಖಲೆ ಪತ್ರಗಳು ಸೊಸೈಟಿಯಲ್ಲೇ ಇದ್ದವು. 2 ವರ್ಷಗಳ ಬಳಿಕ ಸೊಸೈಟಿಯ ನಿರ್ದೇಶಕ ಮೋಹನ್ ಪೂಜಾರಿ ಹಾಗೂ ಆತನ ಸ್ನೇಹಿತ ದಿನೇಶ್ ಮೊಗವೀರ ಎಂಬ ಇಬ್ಬರು ಪುಟ್ಟಿ ಪೂಜಾರ್ತಿಯ ಮೊಮ್ಮಗ ನಾಗರಾಜನನ್ನ ಪೊಸಲಾಯಿಸಿ ದೋಣಿ ಮಾಡುವ ಬಂದ ಲಾಭವನ್ನ ಹಂಚಿಕೊಳ್ಳುವ ಸಾಲವನ್ನ ನಾವು ಕಟ್ಟುತ್ತೇವೆ ಅಂತ ನಂಬಿಸಿದ್ದಾರೆ. ಬಳಿಕ ನಾಗರಾಜನ ಸಹಿ ಹಾಕಿಸಿ 25 ಲಕ್ಷ ಹಣವನ್ನ ಮೋಹನ್ ಪೂಜಾರಿ ಹಾಗೂ ದಿನೇಶ್ ಮೊಗವೀರ ಪಡೆದು ಸಾಲ ಕಟ್ಟದೆ ಮೋಸ ಮಾಡಿದ್ದಾರೆ. ಮನೆಯ ಮದುವೆ ಕಾರ್ಯಕ್ಕೆ ಸಾಲ ಪಡೆಯಲು ಹೋದಾಗ ಅಜ್ಜಿ ಮನೆಯವರಿಗೆ ಈ ವಿಷಯ ಗೊತ್ತಾಗಿದೆ. ನನಗೆ ನನ್ನ ಮಗ ಹೌದವ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಇಲ್ಲ 2 ಲಕ್ಷ ರೂಪಾಯಿ ಲೋನ್ ತಕ್ಕ ಬಂದದ್ದು, ನಮ್ಮ ಮನೆಗೆ ತಂದದ್ದು ಹೌದು. ಆದರೆ 25 ಲಕ್ಷ ಲೋನ್ ಮಾಡೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. 2 ವರ್ಷದ ನಂತರ ನನ್ನ ಅಕ್ಕನ ಮಗಳಿಗೊಂದು ಮದಿ ಇತ್ತು. ನಮ್ಮ ತಮ್ಮ ಅಲ್ಲಿ ಕೆ ಎಮ್ ಕಾರ್ ಕೂಡ ನಿಮ್ಮ ಆರ್ ಟಿ ಸಿ ಪತ್ರದ ಮೇಲೆ 2 ಲಕ್ಷ ಲೋನ್ ಅಲ್ಲ 25 ಲಕ್ಷ ಲೋನ್ ಇತ್ತು, ನಿಮಗೆ ಮತ್ತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಷ್ಟೊತ್ತಿಗೆ ಬಂದು ಗಲಾಟೆ ಮಾಡ್ದೆ ಇಲ್ಲಿ ಮನೆಯಲ್ಲಿ. ಅಷ್ಟೊತ್ತಿಗೆ ನಾವು ಅವನ ಹತ್ರ ಹೋಗಿ ಸೊಸೈಟಿಗೆ ಹೋಗಿ ಕೇತ, ಸೊಸೈಟಿಯರ್ ಮಾತೇ ಆಡಲಿಲ್ಲ. ಅದ್ರ ನಿಮ್ಗಲ್ಲ ಬೇಡ, ನಿಮ್ಗಲ್ಲ ಬೇಕಂದ್ರೆ ನಾವು ಕಂಡುಕೊಂತು ಅಂದ್ರೆ ಸೊಸೈಟಿಯರ್ ನಮ್ಮ ಮನೆ ತೆಗಿಕಂದೆ ಮಾಡಿದ್ಬಿಟ್ರೆ ಅವ್ರ ನಾವು ಕಂಡುಕೊಂತು ಅಂದು ಹೇಳ್ರಿ ಕೂಡ ನಾವು ಬಂತು ವಾಪಸ್. ನಮ್ಮ ಹತ್ರ ಅವ್ರು ಮಾತೇ ಆಡಬಿಡ್ಲಿಲ್ಲ.
ಇದೀಗ ಸಾಲ ಕಟ್ಟದ ಕಾರಣ ಅಜ್ಜಿಯ ಜಾಗ ಮತ್ತು ಮನೆ ಹರಾಜಿಗೆ ಬಂದಿದೆ. ಸೊಸೈಟಿಯವರು ಮನೆ ಬಾಗಿಲಿಗೆ ಬಂದು ಕೊಡಬಾರದ ಹಿಂಸೆ ಕೊಡ್ತಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನೇನು ಪ್ರಯೋಜನ ಆಗಿಲ್ಲ. ಅಜ್ಜಿ ಕುಟುಂಬ ಇದೀಗ ಅಕ್ಷರಶಃ ಬೀದಿಗೆ ಬರುವಂತಾಗಿದೆ. ಅವ್ರ ದುಡ್ಡ ಯಾರಿಗೋ 25 ಲಕ್ಷ ಕೊಟ್ಟರು. ನನ್ನ ಆಟಿಸಿ ಮೇನ ನನ್ನ ಮೊಮ್ಮಗನ ಸ್ವಯಂ ಹಾಕ್ನಂಬ್ರು ಕೊಟ್ಟಿನಿ ಅಂತ ಹೇಳಿ ಇವನೇ ಕೊಟ್ಟನವ್ರು. ಸ್ವಯಂ ಹಾಕೋದಕ್ಕೆ ನನ್ನ ಕೇಳದೆ ಕೊಟ್ಟರು ದುಡ್ಡು. ನಾನು 7 ಲಕ್ಷದ ಸ್ವಯಂ ಹಾಕಿ ನಂಗೆ ಕೊಟ್ಟಿರು ದುಡ್ಡು. 7 ಲಕ್ಷ ನಂಗೆ ಕೊಟ್ಟಿರು. ನನ್ನ ಆಧಾರ್ ಕಾರ್ಡ್ ನನ್ನ ಕಾರ್ಡಿನ ಮೇಲೆ ನನ್ನ ಆರ್ ಟಿ ಸಿ ಮೇಲೆ ಅವ್ರಿಗೆ ಕೊಟ್ಟದ್ದು ದುಡ್ಡು. 2 ಲಕ್ಷ ಯಾವ ತಗೊಂಡಿದ್ದು ನೀವು? ಈ ದುಡ್ಡು ಕೊಟ್ಟಿದ್ರೆ ಮೊದಲೇ ಈ ನನ್ನ ಕಾರ್ಡ್ ನನ್ನ ಆರ್ ಟಿ ಸಿ ಆರ್ಮೇನ ಅವ್ರು ಕೊಟ್ಟದ್ದು ದುಡ್ಡು. ಇಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ. ಸೊಸೈಟಿಯವರು ಹೇಗೆ 25 ಲಕ್ಷ ಸಾಲ ಕೊಟ್ಟರು? ಸಾಲ ನೀಡುವ ಮುನ್ನ ಅಜ್ಜಿಯ ಅನುಮತಿಯನ್ನ ಯಾಕೆ ಕೇಳಲಿಲ್ಲ? ಅಜ್ಜಿಯ ಸಹಿಯನ್ನ ಫೋರ್ಜರಿ ಮಾಡಿದ್ದು ಯಾರು? ನಿರ್ದೇಶಕನ ಜೊತೆಗೆ ಸೊಸೈಟಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನೋದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ. Download Public Next.